ಉಪಾಧ್ಯಕ್ಷರು ಹಾಗೂ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ, ಎಲ್ಲರಿಗೂ ಸ್ವಾಗತ. ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ಒಂದು ಕಳಕಳಿಯ ಮನವಿಯನ್ನ ನಾನು ಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರರ ಸಂಘದ ವತಿಯಿಂದ ಇಂದು ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಮುಂದಗಡೆ ಧರಣಿ ಕರೆ ಕೊಡಲಾಗಿದೆ. ಎಲ್ಲಾ ಕಡೆಗೆ ಧರಣಿ ನಡೀತಾ ಇದೆ. ಬೀದರ್ನಿಂದ ಬೆಂಗಳೂರುವರೆಗೆ ಒಟ್ಟು 27 ಜಿಲ್ಲೆಯಲ್ಲಿ ಧರಣಿ ಆರಂಭ ಆಗಿದೆ. ಇವತ್ತಿನ ನಮ್ಮ ಹೋರಾಟದ ಮುಖ್ಯವಾದ ಬೇಡಿಕೆ ಏನಂದ್ರೆ, 2017 ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕದಡಿ ಸಮುದಾಯ ಆರೋಗ್ಯ ಅಧಿಕಾರಿಗಳಂತೆ ನೇಮಕಾತಿ ಮಾಡಿ ಕೆಲಸ ದುಡಿಸ್ತಾ ಇದ್ದಾರೆ. ಆ ಎಲ್ಲ CHOಗಳನ್ನ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನ ಕಾಯಂ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಎರಡನೇದಾಗಿ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಮಾಸಿಕ ಪ್ರೋತ್ಸಾಹ ಧನ 15,000 ಇದೆ ಗೈಡ್ಲೈನ್ ಪ್ರಕಾರ. ಕರ್ನಾಟಕದಲ್ಲಿ ಅದನ್ನು ಕೊಡ್ತಾ ಇಲ್ಲ. ಸೊ ಎಲ್ಲ CHOಗಳಿಗೆ ಕರ್ನಾಟಕದಲ್ಲಿ ಮಾಸಿಕ 15,000 ರೂಪಾಯಿ ಹಣವನ್ನು ಪ್ರೋತ್ಸಾಹ ಧನವನ್ನು ಕೊಡಬೇಕನ್ನೋದು ಎರಡನೇ ಪ್ರಮುಖವಾದ ಬೇಡಿಕೆ. ಹಾಗೆಯೇ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಏನು ಕರಿತೀವಿ, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಏನು ಕರಿತೀವಿ, ಪ್ರಾಥಮಿಕ ಹಂತದಲ್ಲಿ ಕೆಲಸ ಮಾಡುವಂಥ ಆ ಒಂದು ಕೇಂದ್ರಗಳಿಗೆ ಮೂಲ ಸೌಕರ್ಯಗಳನ್ನು ಹಣಕಾಸಿನ ನೆರವನ್ನು ನೀಡಬೇಕನ್ನೋದು ನೋಡ್ಕೊಂಡಂಗೆ ಹಲವಾರು ಪ್ರಮುಖ ಬೇಡಿಕೆ ಇಟ್ಕೊಂಡು ಈ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಸರ್ಕಾರ ಬಹಳ ಮುಖ್ಯವಾಗಿ MD NHM ಸ್ಪಂದಿಸಬೇಕು, ಕೂಡಲೇ ಮಾತುಕತೆ ನಡೆಸಬೇಕು, ಬೇಡಿಕೆ ಈಡೇರಿಸಬೇಕು. ಇಲ್ಲ ಹೋದರೆ ಮುಂದಿನ ಹಂತದ ಹೋರಾಟಕ್ಕೆ ಹೋಗಬೇಕಾಗುತ್ತೆ. ಆರ್ ಮಾನ್ ಸಹ ಯುಎಸ್ಎ ಸ್ಟೇಟ್ ಪ್ರೆಸಿಡೆಂಟ್, ಗೌರವ ಅಧ್ಯಕ್ಷ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರ ಸಂಘ, ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಮಾತನಾಡುತ್ತಾರೆ. ಇವತ್ತಿನ ಉದ್ದೇಶ ಇಷ್ಟೇ, ನಾವು 28 ಜಿಲ್ಲೆಗಳಲ್ಲಿ ರಾಜ್ಯದಂತ ಎಲ್ಲ DHO ಆಫೀಸ್ ಎದುರುಗಡೆ ಸಮುದಾಯ ಆರೋಗ್ಯ ಅಧಿಕಾರಿಗಳಿಂದ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಧರಣಿ ಉದ್ದೇಶ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ಕಾಯಮತಿ ಹಾಗೂ 15,000 ಪ್ರೋತ್ಸಾಹಧನ, ಅದರ ಜೊತೆಗೆ ಜನ ಆರೋಗ್ಯ ಸಮಿತಿ. ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಅತಿ ಮುಖ್ಯವಾದದ್ದು ಜನ ಆರೋಗ್ಯ ಸಮಿತಿ. ಈ ಸಮಿತಿಯನ್ನು ಪುನರ್ರಚನೆ ಆಗಲೇಬೇಕು ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯ ಆರೋಗ್ಯ ಕೆಲಸ ಮಾಡೋಕ್ಕೆ ನಮ್ಮ ಆಗಲಿ ಹಿರಿಯ ಅಧಿಕಾರಿಗಳಿಂದ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಅದು ಕೂಡ ನಮ್ಮ ಅತಿ ದೊಡ್ಡ ಮುಖ್ಯ ಬೇಡಿಕೆ ಆಗಿದೆ. ಅದರ ಜೊತೆಗೆ ನಮ್ಮ ಸಮುದಾಯ ಆರೋಗ್ಯಗಳಿಗೆ ಇನ್ನಿತರ ಕೆಲಸಗಳಿಗೆ ನಿಯೋಜನೆ ಮಾಡ್ತಾ ಇದ್ದಾರೆ. ನಮ್ಮ 12 ಏನು ಕಾರ್ಯಕ್ರಮ ಇದೆ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ UPSC ಕಾರ್ಯಕ್ರಮದಲ್ಲಿ 12 ಮೇನ್ ಕಾರ್ಯಕ್ರಮ ಇದೆ. ಬಟ್ ಆ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹಲವು ಬಾರಿ ಮನವಿ ಪತ್ರವನ್ನು ನಮ್ಮ ಮಾನ್ಯ ಅಧ್ಯಯನ ಇರಿಸುವವರಿಗೆ ಹಾಗೂ ಮಾನ್ಯ DDO ಕೂಡ ಕೊಟ್ಟಿದ್ದೀವಿ. ಯಾವುದೇ ಥರ ಇದುವರೆಗೂ ಸಮಸ್ಯೆ ಬಗೆಹರಿಸಿಲ್ಲ. ಅದಕ್ಕಾಗಿಯೇ ನಾನು ಇವತ್ತು 28 ಜಿಲ್ಲೆಗಳಲ್ಲಿ ನಾವು ಸಂಘಟನೆ ವತಿಯಿಂದ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆದಷ್ಟು ಬೇಗ ನಮ್ಮ ಮಾನ್ಯ ಅಭಿಯಾನ ಇರಿಸುವ ಬೇಡಿಕೆಗೆ ಸ್ಪಂದಿಸಿ ಸಮಸ್ಯೆಗಳು ಬಗೆಹರಿಸಬೇಕು. ಒಂದು ವೇಳೆ ಈ ಸಮಸ್ಯೆಗಳು ಬಗೆಹರಿಯದಿದ್ದಲ್ಲಿ ನಾವು 6,000 ಸಮುದಾಯ ಆರೋಗ್ಯ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕ್ರೀಡಾ ಪರಕನ ಸ್ಟ್ರೈಕ್ ಮಾಡುವ ಮುಖಾಂತರ ಇನ್ನೂ ಮುಂದಿನ ಹೆಜ್ಜೆ ಇಡ್ತೀವಿ ಅಂತೇಳಿ ನಾನು ಹೇಳಿ ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. 4-6 ಮಂತ್ ಇತ್ತು ಅಲ್ಲಿ, 1 ವರ್ಷ ನಿಂತು ಕಂಟಿನ್ಯೂಸ್ ಆಗಿ ನಮ್ಮ ಕಾರ್ಯಕ್ರಮದ DDO ಡಾಕ್ಟರ್ ವೀಣಾ ಮೇಡಮ್ ಅಂತೇಳಿ ಇದು ಕಂಟಿನ್ಯೂಸ್ ಲೆಟರ್ ಕೊಡ್ತಾ ಬಂದು ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ನಮ್ಮ ಮಾನ್ಯ ಅಭಿಯಾನ ಇರಿಸುವವರಿಗೂ ಲೆಟರ್ ಕೊಡ್ತಾ ಬಂದು ಯಾವುದೇ ಥರ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ಥರ ನಮ್ಮ ಪತ್ರಕ್ಕೆ ರಿಪ್ಲೈ ಕೂಡ ಬಂದಿಲ್ಲ, ಸಮಸ್ಯೆಗಳ ಬಗ್ಗೆ ಕೂಡ ಹರಿದಿಲ್ಲ. ಇದು ಎಲ್ಲ ಜಿಲ್ಲೆ ಹಂತದಲ್ಲಿ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎದುರುಗಡೆ ಒಂದು ಒಂದಿನ ಧರಣಿ ಹಾಕಿಕೊಂಡಿದ್ದೇವೆ. ಮುಂದಿನ ಸಮಸ್ಯೆಗಳ ಬಗೆಹರದೇ ಇರದಲ್ಲಿ ಹಾಗೂ ಬೇಡಿಕೆ ಇರದೇ ಇದ್ದಲ್ಲಿ ನಾವು ರಾಜ್ಯ ಮಟ್ಟದ ಜಿಲ್ಲೆಗಳಿಂದ ಸಮುದಾಯ ಆರೋಗ್ಯಗಳಲ್ಲಿ ಪರಿಣಾಮ ಪಡ್ಕೊಂಡು ಮುಂದಿನ ಧರಣಿ ಕೂಡ ಮಾಡ್ತೀವಿ. ಯಾಕಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಮಾಡೋದ್ರಿಂದ ಆ ಜಿಲ್ಲೆಗಳಲ್ಲಿ CHOಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ಅರ್ಬನ್ನು ಮತ್ತು ಕೆಲವೊಂದು 2-3 ಜಿಲ್ಲೆಗಳಿಂದ ಬಂದು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ನೌಕರರ ಸಂಘ ಬೆಂಗಳೂರು. ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ಒಂದು ಕಳಕಳಿಯ ಮನವಿಯನ್ನ ನಾನು ಮಾಡಿಕೊಳ್ತೇನೆ.